ಗಡಿಯಾರದ ಬಿಂಬವನ್ನು ಕನ್ನಡಿಯಲ್ಲಿ ನೋಡಿದಾಗ 3:15 ತೋರಿಸ್ತಾ ಇದೆ, ಹಾಗಾದರೆ ನಿಜವಾದ ಸಮಯ ಎಷ್ಟು ಅಂತೇಳಿ ಕ್ವಶನ್ ಕೇಳ್ತಾನೆ. ಈ ಥರ ಕ್ವಶನ್ಸ್ ಕೇಳಿದಾಗ ನೀವೇನು ಮಾಡೋಕಪ್ಪ ಅಂದ್ರೆ ಒಂದೇ ಒಂದು ನಿಯಮ ಹೇಳ್ತೀನಿ, ಅದರಲ್ಲಿಂದ್ರನ್ನ ಕಳೆದ್ಬಿಟ್ಟರೆ ಸಾಕು, ಆನ್ಸರ್ನ ಬರ್ತೈತೆ. ಏನಪ್ಪ ಅಂದ್ರೆ 12 ಗಂಟೆನ ನಾವು ಯಾವ ಥರ ಬರಿತಾ ಇದ್ದೀನಪ್ಪ ಅಂದ್ರೆ 11:60 ಅಂತ ಬರಿತೀನಿ. ನೋಡಿರಿ, 11:60, 60 ನಿಮಿಷ ಅಂದರೆ 1 ಗಂಟೆ, ಹೀಗಾಗಿ 12 ಗಂಟೆ ಇದು ಮ್ಯಾಚ್ ಆಗ್ತದೆ. ಯಾಕಪ್ಪ ಅಂದ್ರೆ ನಮ್ಗೆ ಕಳಿಬೇಕಂದ್ರೆ ಇದೇ ಥರ ಬರ್ಕೋಬೇಕು 12ನ. ಎಷ್ಟು ಗಂಟೆ ತೋರಿಸ್ತಾ ಇದೆ? 3:15 ತೋರಿಸ್ತಾ ಇದೆ ಅಂದ್ರೆ 3:15 ಕಳೆದ್ಬಿಟ್ರಿ ಇಲ್ಲಿ ನೋಡಿರಿ. 60ರ 15 ಕಳೆದ್ರಿ 45 ನಿಮಿಷ ಆಗ್ತೈತಿ. 11 ಒಳಗಡೆ ಈ 3 ಕಳೀರಿ 8, 8:45 ಅದ್ರ ನಿಜವಾದ ಸಮಯ ಆಗಿರ್ತೈತಿ. ನಾವು ಕನ್ನಡಿ ಪ್ರತಿಬಿಂಬನ ಕಳಿಬೇಕಪ್ಪ ಅಂದ್ರೆ, ಕನ್ನಡಿ ಪ್ರತಿಬಿಂಬ ಬೇಕಪ್ಪ ಅಂದರೆ 11:60 ಒಳಗಡೆ ಕೊಟ್ಟಂಥ ಯಾವ ಸಮಯ ಕೊಟ್ಟಿರ್ತಾನಲ್ಲ ಅದನ್ನು ಕಳೆದ್ಬಿಟ್ರೆ ನಮ್ಗೆ ಪ್ರತಿಬಿಂಬ ಕರೆಕ್ಟಾಗಿ ಸಿಗ್ತದೆ, ನಿಜವಾದ ಸಮಯ.